ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 99ನೆಯ ಕಾರ್ಯಕ್ರಮ. ನಾನು ಓದ್ತಿರುವ ಪುಸ್ತಕ ಸಾಹಿತ್ಯ ಪ್ರೇರಣೆ, ಮಾಸ್ತಿಯವರ ಪುಸ್ತಕ. ಈ ಪುಸ್ತಕದ ಮುನ್ನುಡಿ ವಿ ಸೀತಾರಾಮಯ್ಯ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅದರಿಂದ ಆ ಭಾಗವನ್ನು ಇವತ್ತು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಸಾಹಿತ್ಯ ಪ್ರೇರಣೆ ಪುಸ್ತಕ ಪ್ರಸ್ತಾವನೆ. ಶ್ರೀ ಮಾಸ್ತಿಯವರ ಪುಸ್ತಕಕ್ಕೆ ಪ್ರಸ್ತಾವನೆ ಬರೆಯುವುದು ಅಯುಕ್ತ ಆದೀತು ಎಂದು ನಾನು ಬಲ್ಲೆ. ಅವರು ಹಿರಿಯರು, ನಾನು ಅವರನ್ನು ಕಂಡೇ 53 ವರ್ಷ ಆಗಿದೆ. ಆ ಮುಂಚೆಯೇ 8-10 ವರ್ಷಗಳಿಂದ ಅವರು ಬರವಣಿಗೆಯಲ್ಲಿ ತೊಡಗಿ ಒಂದು ಹೊಸ ಉಕ್ತಿ ಸಂಪ್ರದಾಯ ಎಂಬಂತಹ ಸಣ್ಣ ಕತೆ ಹಾಡು ಬರೆದಿದ್ದರು. ಅಂದಿನಿಂದ ಇಂದಿನವರೆಗೆ ಅವರು ಬರೆಯುತ್ತಾ ಬಂದಿದ್ದಾರೆ. ನಾನು ಅದನ್ನು ನೋಡುತ್ತಾ ಬಂದಿದ್ದೇನೆ. ಈಚೆಗೆ ಭಾವ ಎಂಬ ಹೆಸರಿನಲ್ಲಿ 3 ಭಾಗಗಳ ಪುಸ್ತಕದಲ್ಲಿ ಲೌಕಿಕವಾಗಿ ಅವರು ಹುಟ್ಟಿ ಹೇಗೆ ಬೆಳೆದರು, ಆ ಜೀವ ಹೇಗೆ ಹೂವಾಯಿತು, ಹಣ್ಣಾಯಿತು, ವರ್ಡ್ಸ್ವತ್ ಕವಿಯ ಪ್ರಿಲ್ಯೂಡ್ ಅಂತಹ, ಅಥವಾ ರಾಬರ್ಟ್ ಬ್ರಿಡ್ಜಸ್ ಅವರ ಟ್ರೀಟ್ಮೆಂಟ್ ಆಫ್ ದ ಬ್ಯೂಟಿ ಅಂತಹ ಕವಿ ವಿಶ್ವಾಸವೆನ್ನಬಹುದಾದ ಒಂದು ಸಾಹಿತ್ಯ ರೂಪಣ ಅವರಿಂದ ಬಂದಿದ್ದರೆ ಚೆನ್ನಾಗಿತ್ತೆಂದು. ಅವರ ಮನಸ್ಸಿಗೆ ಏಕೋ ಏನೋ ಅದು ಆ ಮುನ್ನ ಬಂದಿರಲಿಲ್ಲ. ನಾನು ಇದನ್ನು ಇವರಿಗೆ ಅರಿಕೆ ಮಾಡಿಕೊಂಡೆ. ಈಚೆಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲವು ಲೇಖನಗಳು ಆ ಬಗೆಗೆ ಹುಟ್ಟಿಬಂದವು. ಅವರ ಕೃತಿಗಳು ಸಣ್ಣವು ದೊಡ್ಡವು, ಯಾವ ಸನ್ನಿವೇಶಗಳಲ್ಲಿ ಹುಟ್ಟಿ ಬಂದವು ಎಂಬುದನ್ನು ಅಲ್ಲಿ ತಿಳಿಸಿದ್ದಾರೆ. ಮೂಲ ಸಂದರ್ಭ ಏನಾಗಿ ಮಾರ್ಪಟ್ಟಿತು, ವಿಧಾನ ಯಾವುದು ಹೇಗಾಗಿರಬಹುದು ಎಂಬುದನ್ನು ಓದುಗರು ಅರ್ಥ ಮಾಡಿಕೊಳ್ಳಬೇಕು. ಓದುಗರ ಕಲ್ಪನೆ ಆ ಬಗೆಗೆ ತೆರೆಯಬೇಕು. ಲೇಖನಗಳ ಆರಂಭದಲ್ಲಿ ಇವರು ನನ್ನ ಹೆಸರನ್ನು ವಿಶ್ವಾಸದಿಂದ ಸೂಚಿಸಿದ್ದಾರೆ. ಈಗ ಪ್ರಸ್ತಾವನೆಯನ್ನು ಬರೆಯಿರಿ ಎಂದು ನನಗೆ ಅಪ್ಪಣೆ ಮಾಡಿದ್ದಾರೆ. ಅಧಿಕ ಪ್ರಸಂಗವೆನಿಸಿದರೂ ಈ ಭಾವ ಬಾಂಧವ್ಯ ನನಗೆ ಪಕ್ಷಪಾತವನ್ನು, ಸಹವಾಸವನ್ನು, ಸಾಹಸವನ್ನು ತಂದಿದೆ. ಮಾಸ್ತಿಯವರು ಬರೆಯತೊಡಗಿದ ಕಾಲದಿಂದ ಕತೆ, ಕವಿತೆ, ನಾಟಕ, ವಿಮರ್ಶೆ, ಕಾದಂಬರಿ, ಲೋಕ ಸಮೀಕ್ಷೆ ಅವರ ಲೇಖನೆಯಿಂದ ಧಾರಾಳವಾಗಿ ಬಂದಿವೆ. ನಾನು ಬಲ್ಲ ಇನ್ನಾವ ಹಿರಿಯ ಸಾಹಿತಿಗಳ ಇಷ್ಟು ಸಾಕಲ್ಯ ನಮ್ಮ ಸಾಹಿತ್ಯಕ್ಕೆ ವಸ್ತುವಾಗಿ ಬಂದಿಲ್ಲ. ಇದು ಕನ್ನಡಿಗರಿಗೆ ಅವರ ಪ್ರೀತಿಯ ಕಾಣಿಕೆ. ಇವರು ಈ ನಾಡು ನನ್ನನ್ನು ನುಡಿಸಿತು, ಅದರ ನುಡಿ ನಾನು ಎಂದು ಬಿಡುತ್ತಾರೆ. ಇವರು ಪ್ರೀತಿ ಒಂದೇ ರಸ ಎನ್ನುತ್ತಾರೆ. ಈ ಪ್ರೀತಿ ದುಂಬಿಯ ಮಧುಪಾನದಂತೆ ಸೊಕ್ಕದೆ ಸಂತುಷ್ಟವಾಗಿ ಸವಿಯುತ್ತದೆ. ತಾನು ಹರ್ಷದಲ್ಲಿ ಝೇಂಕರಿಸುತ್ತಾ ಹಾರಾಡುತ್ತಿರುತ್ತದೆ. ಯಾವ ಒಂದು ಹೂವು ಅದಕ್ಕೆ ತೃಪ್ತಿ ತಾರದಿರುವುದಕ್ಕೆ ಅಲ್ಲಿ ಸಾರ ಅಂಶ ಅಷ್ಟು ಹೂಗಳ ಪರಿಮಳ ಸವಿ ಅದಕ್ಕೆ ಬೇಕು. ಅದಕ್ಕೆ ಪ್ರೀತಿ, ಸಾಹಿತ್ಯದ ರುಚಿ ಎಂದಿಗೂ ಹೀಗೆ. ಈ ಪುಸ್ತಕದಲ್ಲಿ ಎಂತೆಂಥ ಸಂದರ್ಭಗಳು ಇವರಿಗೆ ಪ್ರಚೋದನೆಯಾಗಿ ವಿಶ್ವಾಸವಾಗಿ ಬಂದು ಅದನ್ನು ಅವರು ಬರೆದರು ಎಂಬ ಸಂಗತಿಯನ್ನು ವಿವರವಾಗಿ ಗೊತ್ತಾಗುತ್ತದೆ. ಮಲಾರದಂತಹ ಒಂದು ಚೌದಶಪದಿಯಲ್ಲಿ ಕಚೇರಿಯ ಕಡತಗಳನ್ನು ನೋಡುವಾಗ ದಿನ ಜೀವನಕ್ಕೆ ಸಂಬಂಧಿಸಿದ ಎಷ್ಟು ಮಾನವವಾದ ಹಾರ್ದ ಸಂಗತಿಗಳು ಇಣುಕಿ ನಮ್ಮನ್ನು ಆಕರ್ಷಿಸುತ್ತವೆ ಎಂಬ ವಿವರಣೆ ಉಂಟು. ನೋಡುವ ಕಣ್ಣಿಗೆ 1000 ಕಾಣುತ್ತದೆ, ಆದರೂ 4 ಬೆರಳು ಸಾಕು ಒಂದು ಕಡಲಿನ ದೃಶ್ಯವನ್ನೇ ಮರೆ ಮಾಡುವುದಕ್ಕೆ. ಇವರ ಬದುಕಿಗೆ ಬಂದದ್ದು, ಓದಿದ್ದು, ಇತರರು ಹೇಳಿದ್ದು, ತಾವು ಮನನ ಮಾಡಿದ್ದು, ಕಲ್ಪನೆ ಕಂಡು ಅದು ಬೆಳೆಸಿದ್ದು, ಇವರ ಹೃದಯವನ್ನೇ ಇನ್ನಷ್ಟು ವಿಸ್ತಾರವಾಗಿ, ಆಳವಾಗಿ, ಉನ್ನತವಾಗಿ ಮಾಡಿದ್ದು. ಒಟ್ಟು ಬದುಕನ್ನು ತುಂಬಿದಂದೇ ಮಾಡಿರುವ ಇಷ್ಟು ಸಂದರ್ಭಗಳನ್ನು ಅರಿತು ಇನ್ನಾರೂ ಕನ್ನಡದಲ್ಲಿ ಬರೆದಿಲ್ಲ. ಇವರು ಶ್ರದ್ಧಾಳು, ದೈವ ಪ್ರೀತಿ ಉಳ್ಳವರು. ಆದರೆ ಮಡಿ, ಕೃಪಣತೆ, ಸಂಕುಚಿತ ಮನೋಭಾವ ಆ ಭಕ್ತಿಯಲ್ಲಿ ಇಲ್ಲ. ಮಾನವರಲ್ಲಿ ಸೋದರಿಕೆಯ ಭಾವವುಳ್ಳ ತಮ್ಮ ಕೈಯಲ್ಲಾದ ನೆರವನ್ನು ಇತರರಿಗೆ ಕೊಟ್ಟವರು. ಹೊರಗಡೆಯಿಂದ ಬಂದವರಿಗೆ ನಮ್ಮವರನ್ನು, ನಮ್ಮವರಿಗೆ ಹೊರಗಡೆಯವರನ್ನು, ಹೊರಗಡೆಯಿಂದ ಬಂದವರಿಗೆ ನಮ್ಮವರನ್ನು, ನಮ್ಮವರಿಗೆ ಹೊರಗಡೆಯವರನ್ನು ಕೆಳೆ ಮಾಡಿಕೊಟ್ಟಿದ್ದಾರೆ. ನಾಡಿನ ಮೇಲೆಲ್ಲ ಸುತ್ತಿ ಕೆಳೆ ಸಂಪಾದಿಸಿ ಇರುವುದಲ್ಲದೆ ಸ್ಥಳ ಸಾಗಿ ಪುರಾಣ ಐತಿಹ್ಯ, ಚಿಟ್ಟಿಕತೆ, ನೋವು, ಬಳಲು, ಸಂತೋಷ, ಉತ್ಸಾಹ, ಹುರುಡು ಇವನ್ನು ಕಂಡು ಅವಕ್ಕೆ ಆಕೃತಿ ಕೊಡಲು ತೊಡಗಿರುವವರು. ಇವರ ಬಾಳಿಗೆ ಬಂದ ತಾಯಿ, ಸೋದರ ಮಾವ, ಮಡದಿ, ಹೆಣ್ಣು ಮಕ್ಕಳು ಇವರ ಪ್ರೇಮಲ ಜೀವನವನ್ನು ಪೋಷಿಸಿ ಮೃದು ಮಾಡಿದ್ದಾರೆ. ಕಠಿಣವಾಗಿ ಯಾವುದನ್ನೂ ನೋಡರು. ಪುನಃ ಮಲಾರವನ್ನೇ ತೆಗೆದುಕೊಂಡರು. ಹರಿಕತೆ ಮಾಡುತ್ತಿದ್ದ ಒಬ್ಬ ಚೆಲುವೆ ಹೆಣ್ಣನ್ನು ಕುರಿತು ಟೀಕೆ ನುಡಿಯುವಂತೆ ಒಂದರಲ್ಲಿ ನುಡಿದು ಉತ್ತರ ಕ್ಷಣದಲ್ಲಿ ಆಕೆಯ ಪರವಾಗಿ ಮೃದು ಸೌಹಾರ್ದ ನುಡಿದ ಮನೋವೃತ್ತಿ ಅವರ ಬಾಳಿಗೆ ಬಂದದ್ದು ಲಕ್ಷಣವಾಗಿ. ಇಂತಹ ಅಭಿಪ್ರಾಯ ಅವರಿಗೆ ಶಕ್ಯವೇ ಎಂದು ಹತ್ತಿರದಿಂದ ಕಂಡವರಿಗೂ ಸಂದೇಹ ಬರುವಂತಾದರೂ ಅವುಗಳಲ್ಲೆಲ್ಲ ಅವರ ಮನಸ್ಸು ಹದವಾಗಿ ನೆನೆದಿರುತ್ತದೆ, ನುಣುಪಾಗಿ ಪ್ರೀತಿಯಿಂದ ಆಡಿರುತ್ತದೆ. ಮಾತನಾಡುವಾಗ ಇದೇನು ಇಷ್ಟು ಏಕದೇಶೀಯವಾಗಿ ಆಲೋಚಿಸುತ್ತಾರೆ ಎನಿಸಿದರೂ ಆ ಸಮಯದಲ್ಲಿ ಆ ದಶಾಭುಕ್ತಿ ಮನಸ್ಸಿಗೆ ಹಾಗೆ ಸುಳಿದಿರುತ್ತದೆ. ಬರವಣಿಗೆಯಲ್ಲಿ ಇಂಥವು ಕೂಡಿಕೊಂಡು ನುಣುಪಾಗುತ್ತದೆ. ಚಟ್ಟಕ್ಕಾರಿ ತಾಯಿಯ ಕತೆ, ಇಸೋಡೋರ ಡಂಕನ್,
ವಾಲ್ಟೇರ್ ಮುಂತಾದ ಕಥೆಗಳನ್ನು ಇವರು ಹೇಗೆ ಬರೆದರೋ ಎನ್ನಿಸಿತು. ಅಂತಹ ವಿಷಯಗಳಲ್ಲೂ ಅವರ ಮನಸ್ಸು ಹೇಗಾಗುತ್ತದೆ, ಯಾವ ಉದಾರ ಮಾನವತೆ ದೃಷ್ಟಿಯನ್ನು ಬೆಳಗುತ್ತದೆ, ಅದರ ಜೀವಾಂಶ ಎರಡು ವಾಕ್ಯಗಳಲ್ಲಿ ಕೆಲ ವೇಳೆ ಒಂದು ಮಾತಿನಲ್ಲಿ ಹೇಗೆ ಹೊಮ್ಮುತ್ತದೆ ಎಂಬ ಅಂಶ ಅಚ್ಚರಿಯನ್ನು ಮೂಡಿಸುತ್ತದೆ. ಸುಬ್ಬಣ್ಣ, ಯಶೋಧರ, ಸಾರಿಪುತ್ರನ ಕಡೆಯ ದಿನಗಳು, ಇವನ್ನು ಸಾಧಿಸಿದ ಧೈರ್ಯ, ಆಧ್ಯಾತ್ಮಿಕ ಕ್ರಿಯಾಶಕ್ತಿ ನಾನು ಬೇರೆಲ್ಲಿಯೂ ಕಲ್ಪಿಸಿಕೊಳ್ಳಲಾಗದ್ದು. ಹೇಮಕೂಟದಿಂದ ಶಕುಂತಲೆಯನ್ನು ತಂದು ಸಾಧಿಸಿರುವ ಸೊಂಪಾದ ಹಸಲೆ ಉಪವನಗಳ ವೆಲ್ವೆಟ್ ಶೃಂಗಾರದ ಚಿತ್ರವಾಗಲಿ, ಮಾಲಿನಿ ಕಣ್ವರ ಸಂಬಂಧದ ಗೌತಮಿ ಹೇಳಿದ ಕಥೆಯಾಗಲಿ, ಯಾರನ್ನು ಆಶ್ಚರ್ಯಪಡಿಸುವಂಥದ್ದು. ವೆಂಕಟಶಾಮಿಯ ಪ್ರಯಾಣ ಪ್ರಣಯವು, ಮೊಸರಿನ ಮಂಗಮ್ಮನು, ಕಲ್ಮಾಡಿಯ ಕೋಣ, ಮಲೆನಾಡಿನ ಪಿಶಾಚಗಳು, ಈಗಲೂ ಇಷ್ಟು ಚೆನ್ನಾಗಿರುವ ಇದನ್ನು ಮಡಿಕೇರಿಯಲ್ಲಿ ನಡುರಾತ್ರಿಯಲ್ಲಿ ಅವರು ಹಿರಿಯರಿಗೆಲ್ಲ ಹೇಳಿದಾಗಿನ ರೋಮಾಂಚಕಾರಿ ಬರವಣಿಗೆಯಲ್ಲಿ ಬಂದಿಲ್ಲವೆನಿಸಿದೆ. ಅವರ ಕಥೆಗಾರಿಕೆಯೇ ಹಾಗೆ. ಬೀದಿಯಲ್ಲಿ ಹೋಗುವ ನಾರಿ, ಮಸುಮತ್ತಿ, ಪಂಡಿತನ ಮರಣ ಶಾಸನ, ರಾಮನವಮಿ, ಗೌಡರ ಮಲ್ಲಿ, ಎಷ್ಟು ಬಗೆ, ಒಂದೊಂದು ಒಂದೊಂದು ಸೊಗಸು, ರುಚಿ, ಇವನ್ನೆಲ್ಲ ಬರೆದ ಸಂದರ್ಭವನ್ನಂತೂ ಮಾತ್ಯವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಕಥೆಗಾರರೆಂದು ಅವರಿಗೆ ಬಂದ ಹೆಸರು ಗದ್ಯಕತೆ ಪದ್ಯಕತೆ ಎರಡಕ್ಕೂ ಸಂಬಂಧಿಸಿದ್ದು. ಮದಲಿಂಗನ ಕಣಿವೆಗೆ ಸಮಾನವಾದದ್ದು ರಸಿಕತೆಗೆ ಚೆಲುವಿನಲ್ಲಿ, ಎಳಹರೆಯ ನಿಷ್ಕಪಟ ಸೌಂದರ್ಯ ಸೌಭಾಗ್ಯದಲ್ಲಿ, ಎದೆಬಿರಿಯುವ ಪರಿಣಾಮದಲ್ಲಿ ಬೇರೊಂದಿಲ್ಲ ನಮ್ಮಲ್ಲಿ. ಪ್ರಬುದ್ಧ ಕರ್ನಾಟಕದಲ್ಲಿ ತೆಂಗಾಳಿ ಎಂಬ ಹೆಸರಾದ ಪ್ರಕಟವಾದ ಕವಿತೆ ತುಂಬ ಕೋಮಲ, ಮೃದು. ಅಲ್ಲಿ ಅವರು ಮರಣದಲ್ಲಿ ಜೀವನದ ಮೊಳೆಯುವುದ ತೋರು, ಪರಮಾತ್ಮನುಂಟು ಸುಖದೊಳು ಎಂದು ಸಾರು ವಾರಯ್ಯ ಎಂದು ತೆಂಗಾಳಿಗೆ ಕೊಡುವ ಸ್ವಾಗತ, ಜೀವನದ ಸಂತೋಷಕ್ಕೆ ಕೊಡುವ ಸ್ವಾಗತ. ಇದನ್ನು ಕಾಕನ ಹಾಡು ಎಂದು ಹಿಂದೆ ಏರಿಯಲ್ ಹಾಡಿದ್ದ ಹಾಗೆ ನಾನು ಬರೆದಿದ್ದೇನೆ. ನವರಾತ್ರಿಯ ಪದ್ಯ ಕಥೆಗಳ ಕಥನ ಸರಳವಾಗಿ ನೇರವಾಗಿ ನಡೆಯುತ್ತದೆ. ಬ್ಲ್ಯಾಂಕ್ ವರ್ಸ್ ಎಂಬ ಹೆಸರಿನಲ್ಲಿ ಬೆಳೆದ ಇಂಗ್ಲಿಷ್ ಛಂದಸ್ಸು ಅಲ್ಲಿಯೇ 16ನೇ ಶತಮಾನದಿಂದ ಅದರ ಮುಕ್ತಾಯ ಲಯದವರೆಗೆ ಬಗೆ ಬಗೆಯ ಮಾರ್ಪಾಡುಗಳನ್ನು ಮಾಡಿಕೊಂಡಿತು. ಗದ್ಯಕ್ರಿಯೆ, ಕತೆ ಹೇಳುವ ಭಾಗ ಕಲ್ಪನೆಗೂ ಭಾವನಾತ್ಮತೆಗೂ ಏರಬೇಕಾದಾಗ, ಧಾರಾಳವಾಗಿ ಶ್ರಮವಿಲ್ಲದೆ ಏರಬೇಕಾದ ಅಗತ್ಯವನ್ನು ಮಾಡುವ ಚಾತಿ ಸರಳ ರಗಳೆಂಬ ಈ ಛಂದಸ್ಸಿಗಿದೆ. 5 ಮಾತ್ರೆಯ 4 ಗುಣಗಳನ್ನು ಹಾಕಿದರಾಯಿತು ಎನ್ನಬಹುದು. ಆದರೆ ಬಗೆ ಬಗೆಯ ವರ್ಣನೆ, ಉದಾಹರಣೆಗೆ ಕನ್ನಡ ನಾಡು, ಜಿಂಡಿ ಆರ್ಕ್ನ ಡಾಮ್ರೆಮಿಯ ವರ್ಣನೆ, ಸೋಜಿಗದ ಹೊಳಲಲ್ಲಿ ಇಂದ್ರಜಾಲ, ಇದನ್ನು ಬಳಸುವ ಲೀಲೆಯನ್ನು ನೋಡಿದರೆ ಇದು ಯಶೋಧರ ಅಥವಾ ಬೇರೆ ಕಥನ ಕಾರ್ಯಗಳಿಗೂ ನಾಟಕದ ಕಾರ್ಯಗಳಿಗೂ ಈ ಆಮುಂಚ ಬಳಸಿದ್ದಕ್ಕಿಂತ ಬೇರೆ ಎಂದು ಗೊತ್ತಾದೀತು. ಎಲ್ಲೋ ಮಹಾಭಾರತದ ಮೂಲೆಯಲ್ಲಿ ಉಪೇಕ್ಷೆಗೊಂಡು ಬಿದ್ದಿದ್ದ ರುರು ಪ್ರಮದ್ವಯರ ಕಥೆಯನ್ನು ಎತ್ತಿ ಸಾವು ಬದುಕಿನೊಡನೆ ಸರಸವಾಡುತ್ತಾ ಇಂದ್ರನೊಡನೆ ಪಂಥ ಕಟ್ಟಿ ತಾನು ಒಲದಿದ್ದ ಪ್ರಮದ್ವರೆಗೆ ತನ್ನ ಜೀವನದ ಅರ್ಧ ಭಾಗವನ್ನು ಮೀಸಲಾಗಿಟ್ಟುಕೊಟ್ಟ, ಗಂಡು ಹೆಣ್ಣಿನ ಜೊತೆಗೆ ಬದುಕಿದ ಆ ಬಾಳು ಸಾವಿತ್ರಿಯ ಕಥೆಗೆ ಪೂರಕ. ಗಂಡು ಹೆಣ್ಣಿಗೆ ಹೀಗೆ ಒಲಿಯಬಹುದೇ ಎನ್ನುವರಿದ್ದಾರೆ. ಅದು ಗಂಡಿನ ಹೆಚ್ಚಳದ ಅತಿರೇಕ. ಅಪರಂಜಿ ಅರಿಗ, ಗ್ರೀಕ್ ಆಪ್ರೋಡಿಟೆ ಏರಿಸ್ ಕತೆ ಎಷ್ಟು ವಿಲಾಸಗಳಲ್ಲಿ ಕನ್ನಡಕ್ಕೆ ಬಂದಿದೆ. ಬಲವಾಟದಲ್ಲಿ ಸಿಕ್ಕಿಬಿದ್ದ ಹೆಣ್ಣು ಹೊರಗೆ ಬಂದು ಗೆಳತಿಯರಿಂದ ಶುದ್ಧೋದಕ ಸ್ನಾನ ಮಾಡಿ ಪೂರ್ತಿ ಹೊಸ ಹೆಣ್ಣಿನಂತಾದಳು ಎಂಬುದನ್ನು ಸಾಧಿಸಿದ್ದು ಕಥೆಗಾರಿಕೆ. ಹೇಳುತ್ತಾ ಹೋದರೆ ಮಿತಿ ಎಲ್ಲಿದೆ? ಮಾಸ್ತಿಯವರಿಗೆ ದೊಡ್ಡದೆಂದು ಭೀತಿ ಅದ್ಭುತ ಇಲ್ಲ, ಸಣ್ಣದೆಂದು ನಿರಾಕರಣೆ ಇಲ್ಲ. ತಾವರೆಯ ಅರಳು ಸೌಭಾಗ್ಯವನ್ನು ಯಾವ ಪ್ರೀತಿಯಿಂದ ವರ್ಣಿಸಬಲ್ಲರು? ವಿಷ್ಣುಕ್ರಾಂತಿಯ ಕಿರಿಮೆಯಲ್ಲ ಎಂದು ಅಭಿಮಾನ ಹಾಯಿಸುವುದರಲ್ಲಿಯೂ ಅದೇ ಪ್ರೀತಿ ವ್ಯಕ್ತವಾಗುತ್ತದೆ. ಮಾಂಬಿ ಚಿಕ್ಕದಲ್ಲ, ಚಿಕ್ಕಮಲ್ಲಮ್ಮನ ಚಿತಾಪ್ರವೇಶ ಭೀಕರವಲ್ಲ. ಅವರ ಕೃತಿಗಳನ್ನು ನೋಡಿದರೆ ಎಷ್ಟು ಬಗೆಯ ವಿಷಯಗಳು ನಮ್ಮವು, ಹೊರಗಿನವು, ಬೇರೆ ಕಾಲದವು, ಈ ಕಾಲದವು, ಸಾರ್ವಕಾಲಿಕವಾದವು. ಅವರ ಮನಸ್ಸನ್ನು ನಲಿಸಿವೆ, ಆಸಕ್ತಿಗೊಳಿಸಿವೆ, ವಿಶ್ವಾಸಕ್ಕೆ ಪಾತ್ರವಾಗಿಸಿವೆ ಎಂಬುದನ್ನು ಕಾಣುತ್ತೇವೆ. ಇವರ ವಿಮರ್ಶೆಯ ಲೇಖನಗಳು ಲೇಖನಗಳ ವೈವಿಧ್ಯವೂ ಅಷ್ಟೇ. ನಮ್ಮ ಜನಪದ ಗೀತೆ, ದಾಸರ ಪದಗಳು, ವಚನಕಾರರ ಕೊಡುಗೆ ಎಷ್ಟು ಅವರಿಗೆ ಪ್ರಿಯವೋ, ಎಪಿಕ್ಟಿಕ್ಟಸ್, ಅಗಸ್ಟಿನ್, ಗಯಟೆ, ಮಾರ್ಕಸ್, ಅರಿಲಿಯಸ್, ಡೇವಿಡ್ ಮಹಾರಾಜನ ಕೀರ್ತನೆಗಳು ಅಷ್ಟೇ ಮುಖ್ಯ, ಮಾನ್ಯ. ಯಾವುದನ್ನಾದರೂ ಮಾಡಬೇಕೆಂದು ಕೈಗೊಂಡರೆ ಎಚ್ಚರಿಕೆಯಿಂದ, ಹೊಣೆಗಾರಿಕೆ ಬುದ್ಧಿಯಿಂದ ನೆರವೇರಿಸುವ ಇಷ್ಟ ಇವರದು. 2 ಸಂದರ್ಭಗಳಲ್ಲಿ ನಾನು ಅದನ್ನು ಕಂಡಿದ್ದೇನೆ. ಒಂದು, ಸುಮಾರು 1932ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ರವೀಂದ್ರನಾಥ ಠಾಕೂರರನ್ನು ಕುರಿತು ಕವಿಕೃತಿ ಪರಿಚಯವನ್ನು ಬರೆಯಲು ಒಪ್ಪಿಕೊಂಡರು. ನನ್ನನ್ನು ಜೊತೆಗೆ ಕರೆದುಕೊಂಡು ಶಾಂತಿನಿಕೇತನಕ್ಕೆ ಹೋಗಿ ಅಲ್ಲಿನ ಆವರಣಗಳನ್ನು, ಜೀವನ ಲಾಲಿತ್ಯವನ್ನು ಅರಿತರು. ಶ್ರೀನಿಕೇತನದಲ್ಲಿ ಹೊರಗಡೆ ಸಾಲು ಹಲಗೆಗಳ ಮೇಲೆ ಇದ್ದ ಶಿಲಾಚಿತ್ರಗಳ ನಕ್ಷೆ ಮಾಡಿಕೊಂಡರು. ಒಂದು ಸಂಜೆ ರಾಜಾರಾಮ್ ಮೋಹನ್ ರಾಯ್ ಕುರಿತು ಠಾಕೂರರು ಬರೆದಿದ್ದ ಲೇಖನವನ್ನು ಕಲ್ಕತ್ತೆಯಲ್ಲಿ ಇನ್ನೊಂದು ತಿಂಗಳಿಗೋ 2 ತಿಂಗಳಿಗೋ ಓದಬೇಕೆಂದು ಇದ್ದುದನ್ನು ಅಲ್ಲಿ ನೆರೆದಿದ್ದ ವಿಶ್ವಾಸಿಗಳಿಗೆ ಓದಿ ಹೇಳಿದಾಗ ಕೇಳಿದರು. ಶಾಂತಿನಿಕೇತನಕ್ಕೆ ನೀರಿನ ಒದಗಣೆ ಮಾಡಿಕೊಟ್ಟ, ಶಿಲ್ಪ ತಂತ್ರಜ್ಞರಿಗೆ ಮಾಡಿದ ಸನ್ಮಾನೋತ್ಸವ ಸಂದರ್ಭಕ್ಕಾಗಿ ಮಾಡಿದ
ಆಕಾಶ ಬಿಹರಿ ನೀರದ ಬಾಹಾಂಜಲ್ ಎಂದು ಮೊದಲಾಗುವ ಗೀತೆಯನ್ನು ಹಾಡಿಸಿದುದನ್ನು ಕೇಳಿ ಸಂತೋಷಪಟ್ಟರು. ಅರುಣೋದಯದ ಹೊತ್ತಿಗೆ ಅದು ಬಹುಶಃ ಫೆಬ್ರವರಿ 3ನೇ ಪಾದ ಆಶ್ರಮದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾರ್ಮೋನಿಯಂ ಮೃದಂಗ ಕೊಳಲು ಹಿಡಿದು ಕುಟೀರಗಳ ಮುಂದೆ ಸಾಲು ವೃಕ್ಷಗಳ ದಾರಿಯಲ್ಲಿ ಅಜ್ಜಿ ಧಕಿನ ದುವಾರ ಖಲ್ಲೋ ದೇಕೋ ದಾಕೋರೆ ಧೇಕೋರೆ ಎಂದು ಹಾಡುತ್ತಾ ಸ್ವಾಗತಿಸುವ ವಾಡಿಕೆ ಹೇಗಿತ್ತು ಎಂಬುದನ್ನು ನೋಡಿದರು. ಅಷ್ಟೇನು ಸಂತೋಷ ತರದಾದ ಎರಡು ಪ್ರಸಂಗಗಳನ್ನು ಬೇಸರ ಮಾಡಿಕೊಳ್ಳದೆ ಕಂಡರು. ದಕ್ಷಿಣೇಶ್ವರ ಬೇಲೂರು ಪ್ರದೇಶಗಳಲ್ಲಿ ಸ್ವಾಮಿ ವಿವೇಕಾನಂದ ಗುರು ಮಹಾರಾಜರ ರಾಧಾ ಮಾಧವ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಬಂದಾಗ ಅವರ ಮನಸ್ಸಿನ ಮೇಲೆ ಉಂಟಾದ ಪರಿಣಾಮದಲ್ಲಿ 60-70 ಮೆಟ್ಟಿಲು ಇಳಿದು ಸೊರಗಿ ಹೋಗಿದ್ದ ಕೂಗ್ಲೆ ಭಾಗೀರಥಿಯ ಕರಿನೀರಿನಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಮೇಲೆ ಬಂದು ಪ್ರಾತ್ಯನಾದ ನಾನು ಮೇಲೆ ನಿಂತು ನೋಡಿ ಆಶ್ಚರ್ಯಪಟ್ಟೆ. ಆಳವಾದ ಭಕ್ತಿ ಅವರ ಬದುಕಿನ ತುಂಬು ಲಕ್ಷಣ. ಅದು ಅವರ ಬದುಕನ್ನು ಸ್ನೇಹಮಯವಾಗಿ ಮಾಡಿದೆ. ಇನ್ನೊಂದು ಪ್ರಸಂಗ, ಇವರು ಚನ್ನಬಸವ ನಾಯಕ ಕಾದಂಬರಿ ಬರೆದಾಗಿನದು. ಬಲ್ಲಾಳರಾಯನ ದುರ್ಗಕ್ಕೆ ಹೋಗಿ ಸ್ಥಳ ಸನ್ನಿವೇಶವನ್ನು ಅರಮನೆಯ ಒಳ ಹೊರವಲಯವನ್ನು ರಸ್ತೆ ಆ ಕಡೆಯ ಭೈರವ ದೇವಸ್ಥಾನದ ನೆಲೆಯನ್ನು ಪುನಃ ಖಚಿತಪಡಿಸಿಕೊಳ್ಳುವುದಕ್ಕೆಂದು ತುಂಬಾ ಉತ್ಸಾಹವುಳ್ಳವರಾಗಿದ್ದರು ಎಂಬುದನ್ನು ನೋಡಿದ್ದೇನೆ. ಅಲ್ಲಿಂದ ಬಾಬಾ ಬುಡನ್ ಗಿರಿಯ ಮೇಲಿನ ಗಾಳಿಕೆರೆಯ ಶೀತಲವಾದರೂ ಸುಂದರ ಸನ್ನಿಧಿಯಲ್ಲಿ ಜಾಗರ ಕಣಿವೆಯ ಸೌಂದರ್ಯ ಕಾಣುವ ಉತ್ಸಾಹವನ್ನು ಕಂಡಿದ್ದೇನೆ. ಯಾವುದೋ ಆಕ್ರೋಶದಿಂದ ಆ ಪುಸ್ತಕದ ಮೇಲೆ ಅಪಪ್ರಚಾರ ಬೆಳೆದಾಗ ಅಪವಾದಕ್ಕೆ ಉತ್ತರ ಕೊಡದೆ ತಾಳಿಕೊಂಡ ಸಂಯಮ ಸಾಮಾನ್ಯವಾದುದಲ್ಲ. ಇವರಿಗೆ ಕನ್ನಡ ಸಾಹಿತಿಗಳು ಒಂದು ವರ್ಗ, ಒಂದು ಟೀಮ್. ಅಲ್ಲಿ ಯಾರಿಗೆ ಹೆಸರು ಲಾಭ ದೊರಕಿದರೂ ಒಟ್ಟು ಟೀಮ್ಗೆ ಎನ್ನುವ ಭಾವನೆ. ಅಲ್ಲಿ ಅಸೂಯೆ ಇಲ್ಲ, ಅದು ಗೆಲ್ಲಬೇಕು. ಅದಕ್ಕೆ ಕೀರ್ತಿ ಮೆರೆತಬೇಕು, ಅದು ಸಂಪನ್ನವಾಗಬೇಕು. ಭಾರತದ ಇತರ ಯಾವ ದೇಶ ಭಾಷೆಗಳಿಗೂ ಅದು ತಲೆ ತಗ್ಗಿಸದಂತೆ ಅವುಗಳೆದುರು ನಾಚಿಕೊಳ್ಳಬೇಕಾಗದಂತೆ ಆಗಿ ಗುಣ ಕಾಣಿಸಬೇಕು ಎಂದಿದೆ. ನಮ್ಮ ನುಡಿಯಲ್ಲಿ ಮಾತ್ರ ನಾವು ನಮ್ಮ ಹೃದ್ಭಾವಗಳನ್ನು ಆಶೋತ್ತರಗಳನ್ನು ಬದುಕಿನ ಸಮಸ್ತ ವಿಚಾರಗಳನ್ನು ರೂಪಿಸಬಲ್ಲೆವು. ಇನ್ನೊಂದು ಭಾಷೆ ಅದನ್ನು ನಮಗೆ ಮಾಡಲಾರದು ಎಂಬ ಅಭಿಮಾನದಿಂದ ಕೆಲಸ ಮಾಡಿದ್ದಾರೆ. ಪ್ರಸ್ತಾವನೆ ಪ್ರಶಂಸೆ ಆಗಿದೆ ಎಂದು ಯಾರು ಬೇಸರ ಪಡಬಾರದು. ಇನ್ನು ಯಾರ ಕುರಿತು ನಾನು ಈ ಮಾತನ್ನು ಹೇಳಬಲ್ಲೆ? ಹೆಣ್ಣು ಮಕ್ಕಳ ವಿಷಯದಲ್ಲಿ ಅಗೌರವ ಅನುದಾರವಾದ ಒಂದು ಮಾತನ್ನು ಅವರು ಆಡಿಲ್ಲ. ತುಂಬಾ ನೋವಿನ ಕತೆ ಕೃಷ್ಣಮೂರ್ತಿಯ ಹೆಂಡತಿಯದು. ಮಸುಮತ್ತಿ, ಕೃಷ್ಣಮೂರ್ತಿಯ ಹೆಂಡತಿ ಎರಡು ಪ್ರಕಟಣೆ ಬಂದಾಗ ಯಾವುದನ್ನು ಪತ್ರಿಕೆಯಲ್ಲಿ ಮೊದಲು ಪ್ರಕಟಿಸುವುದು ಎಂದುಕೊಂಡು ಮಸುಮತ್ತಿಯನ್ನು ಮೊದಲು ಅಚ್ಚು ಮಾಡಿತು. ಇನ್ನೊಂದು ಆಮೇಲೆ ಮಾಡಲಾಯಿತು. ಆದರೆ ತೀವ್ರತೆಯ ಆ ಕಥೆಯ ಸನ್ನಿವೇಶವನ್ನು ದುರ್ಬರವಾಗಿ ಮಾಡುತ್ತದೆ. ಆ ಮಿತಿಗೆ ಸಾಮಾನ್ಯವಾಗಿ ಅವರು ಹೋಗುವುದಿಲ್ಲ. ಸುಬ್ಬಣ್ಣನ ಜೀವ ಸುಖವಾಯಿತೆ, ಕಲ್ಲಂತಿದ್ದ ಜೀವ ಹೂವಾಯಿತು, ಹಣ್ಣಾಯಿತು ನಿಜ. ನೀರಿನಲ್ಲಿ ಅವನು ಪೀಟಿಲನ್ನು ಇಳಿಯಬಿಟ್ಟ ಪ್ರಸಂಗವಾಗಲಿ, ಲಲಿತಮ್ಮನನ್ನು ಅವರಿಗೆ ಪ್ರಿಯವಾದ ಹೆಸರು ಕರೆದುಕೊಂಡು ಮನೆ ಊರು ಬಿಟ್ಟು ಹೋದ ಸಂದರ್ಭವನ್ನಾಗಲಿ ಎಷ್ಟು ಸಣ್ಣ ಅವಕಾಶದಲ್ಲಿ ವರ್ಣಿಸಿದ್ದಾರೆ ಎಂಬುದನ್ನು ಓದಿಯೇ ತಿಳಿಯಬೇಕು. ಮನಸ್ಸಿನ ಬೇಗೆಯಿಂದ ಫಳಿರ್ ಫಳಿರ್ ಎಂದು ಏಟು ಕೊಟ್ಟದ್ದು ಈ 50 ವರ್ಷಗಳಲ್ಲಿ ನನಗೆ ಇನ್ನೂ ಕೇಳುತ್ತದೆ, ನನ್ನನ್ನು ನೋಯಿಸುತ್ತದೆ. ಬುದ್ಧನಿಗೆ ತಂದೆ ಮಾಡಿದ ಉಪದೇಶ ಒಂದೇ ವಾಕ್ಯದ್ದು. ರಾಹುಲನನ್ನು ತಾಯಿ ಆತನಿಗೆ ಒಪ್ಪಿಸಿದ್ದಾಳೆಂದು ತಿಳಿದ ಮುದುಕ ಹಿರಿಯರನ್ನು ಕೇಳದೆ ಇಂಥದ್ದನ್ನು ಇನ್ನು ಮಾಡಬೇಡಿ ಎಂಬ ಮಾತನ್ನು ಆಡಿದರು. ಇನ್ನೊಂದು ಕಥೆಯಲ್ಲಿ ನಾಡಿಗೆ ಕ್ಷಾಮ ಬರಲು ರಾಜ ಶ್ರೀಮಂತರನ್ನು ಕರೆಸಿ, ನಿಮ್ಮ ಹಗೆವುಗಳನ್ನು ತೆಗೆದು ಜನರಿಗೆ ನೀವೇ ಧಾನ್ಯ ಹಂಚಿ, ಇಲ್ಲವಾದರೆ ನಾನು ರಾಜ ಮಾಡಿಸಬೇಕಾಗುತ್ತದೆ, ಇಲ್ಲವೇ ಜನ ನಿಮ್ಮನ್ನು ಕೊಳ್ಳೆ ಮಾಡಿಯೋ ಸುಟ್ಟೋ ಕೊಂದೋ ತೆಗೆಯುವಂತೆ ಮಾಡಿಕೊಳ್ಳುವಿರೋ, ನೋಡಿ ಬೇರೆ ದಾರಿ ಇಲ್ಲ ಎಂದು ಹೇಳಿದನಂತೆ. ಇಷ್ಟು ಕಡಿಮೆ ಮಾತಿನಲ್ಲಿ ಅಡಕವಾಗಿ ಯಾರು ಹೇಳಬಹುದು? ಶಾಂತವಾಗಿ ಸರಳವಾಗಿ ಬರೆದ ಪ್ರಸಂಗಗಳಲ್ಲಿ ಒಂದು ಚೆಲುವಿರುತ್ತದೆ. ಅಬ್ಬರ ಸುಲಭ, ತಿಳಿ ಸರಳತೆ ಕಷ್ಟ. ಕ್ಲಿಯರ್ನೆಸ್ ಈಸ್ ದ ವಾರ್ನಿಶ್ ಆಫ್ ನೋಬಲ್ ಮೈಂಡ್ಸ್, ಕ್ಲಿಯರ್ನೆಸ್ ಈಸ್ ದ ಲಿಟ್ರರಿ ಕಾನ್ಷಿಯಸ್ನೆಸ್ ಆಫ್ ದ ಸೋಲ್ ಎಂಬ ಮಾತುಗಳಿವೆ. ಇವರು ರಾಮಕೃಷ್ಣ ಪರಮಹಂಸರನ್ನು ಕುರಿತ ಸಣ್ಣ ಪುಸ್ತಕ ಅಚ್ಚ ಬಂಗಾರ. ಅಲ್ಲಿನ ಗದ್ಯ, ವಸ್ತು ನಿರೂಪಣೆ, ಆಳವಾದ ದೃಷ್ಟಿ ಎಷ್ಟು ಸುಲಭವಾಗಿ ನಿರಾಡಂಬರವಾಗಿ ಎಷ್ಟು ದೊಡ್ಡದನ್ನು ನುಡಿಯಬಹುದು ಎಂಬುದನ್ನು ಕಾಣಿಸುತ್ತದೆ. ನಿಜಗಲ್ಲಿನ ರಾಣಿಯ ಕಥನ ಉಸಿರು ಕಟ್ಟಿ ಧಾವಿಸುತ್ತದೆ. ಶ್ರೀರಾಮ ಪಟ್ಟಾಭಿಷೇಕದ ನಿಟ್ಟು ರಚನೆಯ ವಿಲಾಸ, ದೃಷ್ಟಿ ವಿಚಕ್ಷಣೆ ಹೊಸವು. ಪೊಯೆಟ್ರಿ ಈಸ್ ಇಮೋಷನ್ ರೀಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಎಂಬ ಮಾತೊಂದಿದೆ. ಇದರಷ್ಟೇ ಸದ್ಯೋಜಾತವೂ ಆಗಬಹುದು. ಕವಿ ಮನಸ್ಸು ಆಡತೊಡಗಿದರೆ ಆಶುವಾಗಿ ಹೊಮ್ಮುತ್ತದೆ ಎಂಬುದು ಕೋಗಿಲೆ ಕೋಗಿಲೆ ಎಂದು ತೊಡಗುವ ಪದ್ಯದಲ್ಲಿ ಕಾಣುತ್ತದೆ. ಕಾಣುವವನಿಗೆ ಎಲ್ಲವೂ ನೋಟವೇ, ಕೇಳುವವನಿಗೆ ಎಲ್ಲವೂ ಕಿವಿಯೇ. ಜೀವದ ಸ್ಪಂದನ, ಸುಕೋಷ್ಣ, ಆರ್ದ್ರತೆ ಆ ಎಲ್ಲದರಲ್ಲಿಯೂ ಕಾಣಿಸಬಲ್ಲದ್ದು. ಆದ್ದರಿಂದ ಮಾಸ್ತಿಯವರು ಆದಿಕವಿ ವಾಲ್ಮೀಕಿಯನ್ನು ಕುರಿತು, ಕನ್ನಡ ಜನ ಜೀವನವನ್ನು ಕುರಿತು ಬೆಲೆಯುಳ್ಳ ಪುಸ್ತಕಗಳನ್ನು ಬರೆದಿದ್ದಾರೆ. ಇಂಗ್ಲಿಷ್ನಲ್ಲಿಯೂ ತಮ್ಮ ಬರಹಗಳನ್ನು ಭಾಷಾಂತರಿಸಿದ್ದಾರೆ. ಈಚೆಗೆ ರಾಜಾಜಿಯವರನ್ನು ಕುರಿತು 2 ಸಂಪುಟಗಳ ಇಂಗ್ಲಿಷ್ ಗ್ರಂಥ ಬರೆದಿದ್ದಾರೆ. ಆದರೆ ಅವರ ಕಣಜದ ದವಸ ಕನ್ನಡದ್ದು. ಕೊಳೆಯಿಲ್ಲ, ಬಿರುಸಿಲ್ಲ, ಕಲ್ಲಿಲ್ಲ, ಮಣ್ಣಿಲ್ಲ.
ಯಾವುದು ಮಾಡಿದರೂ ಅವರ ಮನಸ್ಸಿನ ಉದಾರ ವಿಲಾಸ ಗುಣಗ್ರಾಹಿಯಾಗಿ ಕಾಣುತ್ತದೆ. ಹೀಗೆಂದು ತಮ್ಮ ಮನಸ್ಸಿನ ನಿರ್ಣಯವನ್ನು ಬಿಡುವವರಲ್ಲ, ಟೀಕೆ ಮಾಡದೆ ಸುಮ್ಮನೆ ಇರುವವರಲ್ಲ. ಸುಬ್ಬಣ್ಣದಲ್ಲಿ ಒಂದು ಮಾತು ತೆಗೆಯಬೇಕೆಂದಾಗ ಒಪ್ಪದೆ ಅದು ಅಚ್ಚಾಗುವುದು 6 ತಿಂಗಳು ತಡವಾದದ್ದನ್ನು ನಾನು ಬಲ್ಲೆ. ಹತನಗೆಯ ಪ್ರಕಾಶನವನ್ನು, ಕವಿತಾ ರಚನೆಯನ್ನು ಹೊಸಗನ್ನಡದಲ್ಲಿ ಮೊದಲಿಗೆ ತಂದವರು ಇವರು. ರಂಗಪ್ಪನ ಕತೆಗಳು, ನಮ್ಮ ಮೇಷ್ಟ್ರು ವೆಂಕಟಶಾಮಿ ಕತೆಗಳೆಲ್ಲ ಇದಕ್ಕೆ ನಿದರ್ಶನ. ನೀಲಗಾರ ಮಾದನ ಬಗೆಯೂ ಅಂಥದ್ದೇ. ಆ ನಗೆ ಇಂದೆಲ್ಲಿ? ಸುಲಭವಾಗಿ ಒಡೆದು ಮುರಿದು ಹೋಗಬಹುದಾಗಿದ್ದ ಮುಂಜುಳೆಯ ಸಣ್ಣ ಸಂಸಾರ, ಸೀತಮ್ಮನವರ ಸೌಹಾರ್ದದಿಂದ ಕೂಡಿದ ಜಾಣತನ ಹೇಗೆ ಸೇರಿಸಿ ಕೇರಿಸಿ ಒಪ್ಪ ಮಾಡಿ ತಮ್ಮ ಪ್ರಸಂಗವನ್ನು ನೆನಪಿಗೆ ತಂದುಕೊಳ್ಳಬಹುದು? ಬೇರೆಯವರ ಕೈಯಲ್ಲಿ ಸುಲಭವಾಗಿ ದುರಂತವಾಗಬಹುದಾಗಿತ್ತು. ಪುಸ್ತಕದಲ್ಲಿರುವ ಸಂಗತಿಗಳನ್ನೇ ಪುನರುಕ್ತಿ ಮಾಡುವ ಅಗತ್ಯವಿಲ್ಲ. ಒಬ್ಬ ಕವಿಯ ಲೇಖಕನ ಮನಸ್ಸು ಎಂತೆಂಥ ಸಂದರ್ಭಗಳಲ್ಲಿ ಹೇಗೆ ಹೇಗೆ ಆಡುತ್ತದೆ, ಬಂದ ಸೂಚನೆಗಳನ್ನು ಪ್ರಚೋದನೆಗಳನ್ನು ಯಾವ ರೂಪಕ್ಕೆ ಮಾರ್ಪಡಿಸುತ್ತದೆ, ಅದನ್ನು ಮಾಡುವಾಗ ಯಾವ ಯಾವ ತಂತ್ರವನ್ನು ವಿಧಾನವನ್ನು ಬಳಸುತ್ತದೆ, ವ್ಯಕ್ತಿಶವಾದ ಅವರ ಅಭಿಪ್ರಾಯ ಎಂಥದ್ದು, ಗ್ರಂಥಕರ್ತರಾಗಿ ಅಥವಾ ನಾಟಕೀಯವಾಗಿ ಅಥವಾ ಕತೆ ಹೇಳುವವರದಾಗಿ ನುಡಿ ಯಾವುದು ಎಂಬುದನ್ನು ಕೃತಿಗಳಿಗೂ ಇಲ್ಲಿನ ಸಂಗತಿಗಳಿಗೂ ತಾಳೆ ಹಾಕಿ ನೋಡಿದರೆ ಕವಿ ಮನಸ್ಸು, ಕಲ್ಪನೆ, ಕೃತಿ ಇವುಗಳ ಸಂಬಂಧ ವೇದ್ಯವಾದೀತು. ಓದುವವರಿಗೆ ತಾಳ್ಮೆ ಬೇಕು, ಸೌಹಾರ್ದ ಬೇಕು. ಈ ಪ್ರಸ್ತಾವನೆಯನ್ನು ಬರೆಯುವ ಕೆಲಸದಲ್ಲಿ ನನ್ನನ್ನು ತೊಡಗಿಸಿ ಜೊತೆಯಲ್ಲಿ ಈ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅವರ ವಿಶ್ವಾಸಕ್ಕೆ ಬಾಗುತ್ತೇನೆ. ಅದು ಅರ್ಧ ಶತಮಾನ ಕಾಲ ನನ್ನನ್ನು ಹರಸಿದೆ, ಗೆದ್ದಿದೆ. ಆ ಪ್ರೀತಿ ನಡೆದು ಬರಲಿ. ಪಾಂಡವ ದಹನ ಪ್ರಸಂಗದಲ್ಲಿ ಇಂದ್ರನು ಯಾವ ವರವನ್ನು ನಿಮಗೆ ಕೊಡಲಿ ಎಂದು ಕೇಳಿದಾಗ ಕೃಷ್ಣನ ಇಷ್ಟದಂತೆ ಮಾಡಿ ಎಂದನಂತೆ ಅರ್ಜುನ. ನನ್ನ ಅರ್ಜುನನ ಸ್ನೇಹ ಸಮಸ್ತ ಕಾಲವೂ ನಡೆಯುತ್ತಿರಲಿ ಎಂದನಂತೆ ಕೃಷ್ಣ. ನನ್ನ ಬದುಕಿಗೆ ಅಂಥದ್ದು ಹರಕೆಯಾಗಲಿ. 1975 ವಿ ಸೀತಾರಾಮಯ್ಯ. ಮುಂದಿನ ಕೆಲವು ಲೇಖನಗಳನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.